ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದೆ ಮಡಿಕೆ ತಂದಿದ್ದೀನಿ, ಆ ಹೊಸ ಮಡಿಕೆಯಲ್ಲಿ ನನಗೆ ಅಡುಗೆ ಮಾಡೋವರೆಗೂ ಸಮಾಧಾನ ಇಲ್ಲ ಅಂತ. ಸೊ ಇವತ್ತು ಹೊಸ ಮಡಿಕೆಯಲ್ಲಿ ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ತುಂಬ ಜನ ಕೇಳ್ತಾರೆ, ನಿಕಿತಾ ಕೇರ್ಫುಲ್ಲಾಗಿ ಮಾಡಿ ಅಂತ ಹೇಳ್ತಾ ಇದ್ರಿ. ನಾನು ತುಂಬ ಕೇರ್ಫುಲ್ಲಾಗೆ ಮಾಡಿದ್ದೀನಿ. ಹೇಗಿತ್ತು ಅಡುಗೆ ಮಾಡಿದಂಥದ್ದು, ಏನು ಮಾಡಿದ್ದೀನಿ ಅನ್ನೋದು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡೋಣ. ಆ್ಯಂಡ್ ಬನ್ನಿ ವ್ಲಾಗ್ ಶುರು ಮಾಡಿಬಿಡೋಣ. ಓಕೆ, ಇವತ್ತು ಅಡುಗೆ ಶುರು ಮಾಡೋಣ. ಸಂಜೆ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅಂದರೆ ನಾನಿನ್ನೂ ಪೂಜೆ ಮಾಡ್ತಾಯಿದ್ದೆ, ಪೂಜೆಗೆ ರೆಡಿ ಮಾಡ್ತಾಯಿದ್ದೆ. ಇದು ಶುಕ್ರವಾರದ ವ್ಲಾಗ್. ಅವತ್ತು ಹುಣ್ಣಿಮೆ ಇದ್ದಿದ್ದರಿಂದ, ಶುಕ್ರವಾರ ಹುಣ್ಣಿಮೆ ಇದ್ದಿದ್ದರಿಂದ ಸೊ ನಾನ್ ವೆಜ್ ಮಾಡೋಂಗಿರಲಿಲ್ಲ, ಅಂದರೆ ಎಗ್ಗೆಲ್ಲ ಏನು ಮಾಡೋಂಗಿರಲಿಲ್ಲ. ಸೊ ಅದಕ್ಕೆ ರಕ್ಷಿತ್ ಏನು ಮಾಡ್ದ, ಆ ಸ್ಕೂಲಿಂದ ಬಂದು ಒಂದು ಸ್ವಲ್ಪ ಹೊತ್ತು ಓದ್ಕೊಂಡಿದ್ದು. ಆಮೇಲೆ ನೆಕ್ಸ್ಟ್ ಕ್ಯಾಬೇಜ್ನ ಕಟ್ ಮಾಡ್ತಾ ಇದ್ದಾನೆ. ಏನಪ್ಪ ಇವತ್ತು ರಕ್ಷಿತ್ ಅಡುಗೆ ಮನೆಗೆ ಬಂದಿದ್ದಾನೆ ಅಂತ ಅಂದ್ಕೊಬೋದು. ಎಸ್, ಇವತ್ತು ಏನಂದರೆ ಸಾಹೇಬ್ರಿಗೆ ಅವ್ರು ಇಷ್ಟಪಟ್ಟಿರೋ ರೆಸಿಪಿ ಮಾಡಿಕೊಡ್ಬೇಕಂತೆ. ಸೊ ಅದಕ್ಕೆ ನಾನೇ ಮಾಡ್ಕೊಡ್ತೀನಿ ಅಮ್ಮ, ನಾನೇ ಹೆಲ್ಪ್ ಮಾಡ್ಕೊಡ್ತೀನಿ ಅಮ್ಮ ಅಂತ ಮಾಡ್ಕೊಡ್ತಾ ಇದ್ದಾನೆ. ಏನಂದರೆ ಗೋಬಿ ಮಂಚೂರಿ ಮಾಡ್ಕೊಡ್ಬೇಕಂತೆ. ಸೊ ನಾನು ಹೇಳ್ದಂಗೆ ಫ್ರೈಡೇ ಹುಣ್ಣಿಮೆ ಆಗಿರೋದ್ರಿಂದ ನಾನ್ ವೆಜ್ ಮಾಡಲ್ಲ ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ಅಮ್ಮ ಗೋಬಿ ಎಲ್ಲ ಸರಿ ಗೋಬಿ ಅನ್ನೋದೇ ಬರುತ್ತೆ ಇದು. ಸೊ ಎಂಥದ್ದು ಇದು ಕ್ಯಾಬೇಜ್ ಮಂಚೂರಿ ಮಾಡಿಕೊಡಿ ಅಮ್ಮ ಅಂತ ಹೇಳ್ದ. ಸರಿನಪ್ಪ ಆಯಿತು ಅಂತಂದೆ. ಅಪ್ಪ ಅವನೇ ಎಲೆಕೋಸ್ ತೊಗೊಬಂದು ಅವನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದ. ನಾನಷ್ಟಿಗೆ ಪೂಜೆ ರೆಡಿ ಮಾಡಿಬಿಡ್ತೀನಿ ರಕ್ಷಿತ್, ಮಾಡು ನೀನು ನಿಧಾನಕ್ಕೆ, ನಿಂಗೆ ಹೆಂಗೆ ಅನಿಸುತ್ತೆ ಹಂಗೆ ಕಟ್ ಮಾಡಿದ್ರೆ. ಈ ಕ್ಯಾಬೇಜ್ ಮಂಚೂರಿಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕಲ್ವಾ, ಅದಕ್ಕೆ ಇವನೇನು ಮಾಡ್ತಿದ್ದಾನಂದರೆ ಈ ಥರ ಚಾಪರಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾನೆ. ಸೊ ಶೌರಿ ಬಂದಿದ್ದಾನೆ, ಶೌರಿ ಸೋಮ್ ಜೊತೆ ಆಟ ಆಡ್ತಾ ಇದ್ದಾನೆ, ಅದಕ್ಕೋಸ್ಕರ ಸ್ವಲ್ಪ ಅವ್ನು ಕಿರ್ಚದ್ದೆಲ್ಲ ಸೌಂಡ್ ಕೇಳಿಸ್ತಿರ್ಬೋದೇನೋ. ಹಿಂದೆಯಿಂದ ಅವ್ನ ರೂಮಲ್ಲಿದ್ದಾನೆ. ಚಾಪರ್ ಚೆನ್ನಾಗಿದೆ ಇದು, ಸುಮಾರು ಜನ ನಾನು ಉಪಯೋಗಿಸೋಂಥ ಪ್ರಾಡಕ್ಟ್ ಎಲ್ಲ ಕೇಳ್ತಾ ಇರ್ತೀರ, ನಿಕಿತ ಎಲ್ಲಿ ತೊಗೊಂಡಿದ್ದೀರಾ, ಲಿಂಕ್ ಕೊಡಿ ಲಿಂಕ್ ಕೊಡಿ ಅಂತ. ಸೊ ಆಲ್ಮೋಸ್ಟ್ ಇದು ನಾನು ಒಂದೊಂದು ಸರಿ ಶಾಪಲ್ಲಿ ತಂದಿರ್ತೀನಿ, ಒಂದು ಸರಿ ಆನ್ಲೈನಲ್ಲಿ ಆರ್ಡರ್ ಮಾಡಿರ್ತೀನಿ, ಒಂದೊಂದು ಸರಿ ಒಂಥರ. ಇದನ್ನ ಆ್ಯಕ್ಚುಲಿ ನಾನು ಮೆಟ್ರೋನಲ್ಲಿ ತಂದಿದ್ದು, ಪಿಜನ್ದು, ಆದರೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಬೇಕಾದ್ರೆ ನಿಮಗೆ ನಾನು ಲಿಂಕ್ ಏನಾದರೂ ಅಮೆಝಾನಲ್ಲಿ ಇತ್ತು ಅಂತ ಅಂದರೆ ಸೇಮ್ ಪ್ರಾಡಕ್ಟ್ ಏನಾದರೂ ಇತ್ತು ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ನನ್ನ ಮಗ ಹೇಗೆ ಅಂದರೆ, ನನ್ನ ಮಗ ಅಂತಲ್ಲ, ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಹಾಗೇನೆ ಅಂತ ಅಂದ್ಕೊಳ್ತೀನಿ. ಅವ್ರಿಗೇನಾದರೂ ಬೇಕು ತಿನ್ನೋದು ಅಂತಂದರೆ ಎಷ್ಟು ಬೇಗ ಓಡಿ ಬಂದು ಹೆಲ್ಪ್ ಮಾಡಿಕೊಡ್ತಾರೆ, ಇಲ್ಲ ಅಂತಂದರೆ ಆ ಕಡೆ ಅಡುಗೆ ಮನೆ ಕಡೆ ಸುಳಿಯೋದು ಇಲ್ಲ. ನಮ್ಮ ರಕ್ಷಿತ್ ಇತ್ತೀಚೆಗಂತೂ ಬೇರೆ ಎಲ್ಲ ಕೆಲಸ ಮಾಡ್ಕೊಡ್ತಾನಲ್ಲ, ಮತ್ತು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆ ಅವನಿಗೆ, ಆದ್ದರಿಂದ ನಾನು ಅವನಿಗೆ ಏನು ಕೆಲಸನೂ ಕೂಡ ಹೇಳೋಕೆ ಹೋಗಲ್ಲ. ಇವತ್ತು ಅವನಿಗೆ ಬೇಕಾಗಿರೋ ಮಂಚೂರಿ ಮಾಡಿಕೊಡ್ಬೇಕಾಗಿರೋದ್ರಿಂದ ಏನೆಲ್ಲ ಅವನೇ ದಬ್ಬಾಯಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಅವನು ಹೇಳ್ತಾ ಇದ್ದಾನೆ, ಫ್ರೆಂಡ್ಸ್ ನಾನು ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ಸಾರಿ ಮರ್ತುಬಿಟ್ಟೆ ಅಂತ ಹೇಳ್ತಾ ಇದ್ದ ಅವನು. ಯಾಕಂದರೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಒಂದು ಟೆಕ್ನಿಕ್ಕು ಹೆಲ್ಮೆಟ್ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡೋದು, ಅದಕ್ಕೋಸ್ಕರ ಹಂಗಂತ ಹೇಳ್ತಾ ಇದ್ದ. ನಾನು ಏನೇನು ಮಾಡಬೇಕಮ್ಮ ಅಂತ ಎಲ್ಲ ಕೇಳ್ಕೊಂಡು ಕೇಳ್ಕೊಂಡು ಪಾಪ ಎಲ್ಲ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದ. ಸೊ ಲಾಸ್ಟ್ ವ್ಲಾಗ್ಸಲ್ಲಿ ಕೇಳ್ತಾ ಇದ್ರು ಸುಮಾರು ಜನ, ನಿಕಿತಾ ನನಗೆ ಹ್ಯಾಂಡ್ಸ್ ಮೇಲೆ ಹೇರ್ ಜಾಸ್ತಿ ಇದೆ, ಲೆಗ್ಗಲ್ಲೂ ಹೇರ್ ಜಾಸ್ತಿ ಇದೆ, ಯಾವ ವ್ಯಾಕ್ಸ್ದು ತುಂಬ ಚೆನ್ನಾಗಿದೆ ಅಂತ ಕೇಳ್ತಾ ಇದ್ರಿ. ಸೊ ಸಾಮಾನ್ಯವಾಗಿ ಈ ಥರ ಇತ್ತೀಚೆಗೆ ಚಾಕ್ಲೇಟ್ ವ್ಯಾಕ್ಸ್ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ನಾನು ಈ ವ್ಯಾಕ್ಸ್ ತರಿಸಿದ್ದೀನಿ. ಅಂದರೆ ಇವಾಗೆಲ್ಲ ಜಾಸ್ತಿ ಏನು ವ್ಯಾಕ್ಸ್ ಎಲ್ಲ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಅಂದರೆ ನನಗೂ ಈ ಸರಿ ಏನೋ ಗೊತ್ತಿಲ್ಲ, ನನ್ನ ಹ್ಯಾಂಡ್ಸಲ್ಲಾಗಿರ್ಬೋದು ಲೆಗ್ಗಲ್ಲಾಗಿರ್ಬೋದು, ಸೊ ಏರ್ ಗ್ರೋತ್ ಜಾಸ್ತಿ ಆಗ್ತಾ ಇಲ್ಲ, ಆದರೂ ಇರಲಿ ಅಂತ ಹೇಳಿ ತರಿಸಿದ್ದೆ ನಾನು. ಇದ್ರ ಜೊತೆಗೆ ಸ್ಟ್ರಿಪ್ಸು ಕೂಡ ಫ್ರೀ ಬರುತ್ತೆ. ನಾನು ಈಗ ತರಿಸಿದೆ, ಆದರೆ ಯೂಸ್ ಮಾಡಿಲ್ಲ ಇನ್ನೂ ಚಾಕ್ಲೇಟ್ ವ್ಯಾಕ್ಸು. ಇದು ತುಂಬ ಚೆನ್ನಾಗಿದೆ, ನೀವು ಬೇಕಂತಂದರೆ ಈ ವ್ಯಾಕ್ಸ್ನ ತೊಗೊಳ್ಬೋದು. ಜೊತೆಗೆ ನಾನು ಇವಾಗ ಪಾಪು ಬಟ್ಟೆಯೆಲ್ಲ ತೊಗೊಂಡಿದ್ದೆ ಅಲ್ವಾ, ಪಾಪು ಬಟ್ಟೆನ ವಾಶ್ ಮಾಡೋಕ್ಕೆ ಅಂದ್ಬಿಟ್ಟು ಮೀಮಿದು ಅಂದ್ಬಿಟ್ಟು ಲಿಕ್ವಿಡ್ ಇದನ್ನು ಕೂಡ ಡಿಟರ್ಜೆಂಟ್ ಲಿಕ್ವಿಡ್ ಕೂಡ ತರಿಸಿದ್ದೆ. ಸೊ ಅದನ್ನು ಕೂಡ ನಿಮ್ಮ ಎಷ್ಟೋ ಜನಕ್ಕೆ ಯೂಸ್ ಆಗ್ಬೋದು, ಮಕ್ಕಳು ಬಟ್ಟೆ ವಾಶ್ ಮಾಡಬೇಕಂತಂದರೆ ಯಾವ್ದು ಬೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಹಂಗೆ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ನನ್ನ ಹತ್ರ ನಾನು ಹೇಳ್ದಂಗೆ ಎಲ್ಲ ಕೇಳ್ತಾ ಇರ್ತಾರೆ, ನಿಕಿದ ಆದರೂ ಲಿಂಕ್ ಕೊಡಿ, ಇದ್ರ ಲಿಂಕ್ ಕೊಡಿ ಅಂತ. ಮತ್ತು ಮಾಯಿಶ್ಚರೈಸರ್ ಕ್ರೀಮ್ ಯಾವ್ದು ಚೆನ್ನಾಗಿದೆ ಫಂಕ್ಷನ್ಗಳಿಗೆ ಅಂತ ಕೇಳ್ತಾ ಇರ್ತೀರಾ. ಸೊ ಮೈ ಗ್ಲಾಮ್ ತುಂಬ ಚೆನ್ನಾಗಿದೆ ಮಾಯಿಶ್ಚರೈಸರ್ ಕ್ರೀಮ್, ಅದನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಸ್ಕ್ರಬ್ ಕೇಳ್ತಾ ಇದ್ರಿ, ಲಾಸ್ಟ್ ಟೈಮ್ ಅಮ್ಮಂಗೆ ನಾನು ಕಾಫಿ ಇದು ಸ್ಕ್ರಬ್ಬು ಫೇಸ್ ಪ್ಯಾಕ್ ಎಲ್ಲ ಹಾಕಿದ್ದೆ, ಅದು ತುಂಬ ಚೆನ್ನಾಗಿದೆ, ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ನಿಮಗೆಲ್ಲ ಬೇಕಂತಂದರೆ ಅದ್ರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು.
ಓಕೆ ಫ್ರೆಂಡ್ಸ್, ಇವಾಗ ಪೂಜೆ ಮಾಡಿದಾಯ್ತು. ನನ್ನ ಮಗ ಏನೋ ರೆಡಿ ಮಾಡ್ತಾವನೆ, ನಾನು ಪೂಜೆಗೆ ರೆಡಿ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಅವನಿಗೆ ಗೋಬಿ ಮಂಚೂರಿ ಬೇಕಂತೆ. ಗೋಬಿ ಎಲ್ಲ ಕ್ಯಾಬೇಜ್ ಮಂಚೂರಿ, ಗೋಬಿ ಮಂಚೂರಿ ಅಲ್ಲ, ಕ್ಯಾಬೇಜ್ ಮಂಚೂರಿ. ಸೊ ಮಾಡಿಕೊಟ್ಬಿಡೋಣ ಪಾಪ, ಏನೋ ತುಂಬ ಆಸೆ ಪಡ್ತಾ ಇದೆ ಮಗು, ಅದಕ್ಕೆ ಮಾಡಿಕೊಟ್ಬಿಡೋಣ ಅಂತ. ಅದಕ್ಕೆ ನನಗೆ ಅದೆಲ್ಲ ಲೇಟ್ ಆಗುತ್ತೆ ಅಂದೆ, ಅದಕ್ಕೆ ನಾನೇ ಎಲ್ಲ ಚಾಪ್ ಮಾಡ್ಕೊಡ್ತೀನಿಮ್ಮ ಅಂದ್ಬಿಟ್ಟು, ಸಣ್ಣ ಸಣ್ಣದಾಗ ಕಟ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಅವನೇ ಎಲ್ಲ ಕಟ್ ಮಾಡ್ತಾ ಇದ್ದಾನೆ. ಸೊ ಬನ್ನಿ, ಅವನ್ನೇ ಹೆಲ್ಪ್ ಮಾಡ್ಕೊಡ್ತಾನಂತೆ. ನಾನೇ ಜಾಸ್ತಿ ಇದು ಮಾಡಲ್ಲಮ್ಮ, ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ, ಅಡುಗೆನೂ ಶುರು ಮಾಡಬೇಕು, ಅಡುಗೆನೂ ಶುರು ಮಾಡಬೇಕು ಪಟಪಟ ಅಂತ. ಓಕೆ, ಇವಾಗ ಕ್ಯಾಬೇಜ್ ಎಲ್ಲ ಸಣ್ಣದಾಗಿ ಕಟ್ ಮಾಡಿದ್ದಾನೆ. ಅದಕ್ಕೆ 1/2 ಸ್ಪೂನಷ್ಟು ಚಿಲ್ಲಿ ಪೌಡರ್, ಆಮೇಲೆ ಇದಕ್ಕೆ ಮೈದಾ ಹಿಟ್ಟು, ಬೇಕಂದರೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಬೋದು, ನಾನೇನು ಕಾರ್ನ್ಫ್ಲೋರ್ ಏನು ಹಾಕಿಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನು ಇಷ್ಟನ್ನು ಹಾಕಿ ಫುಲ್ಲು ಮಿಕ್ಸ್ ಮಾಡುವಂಥದ್ದು. ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ಕಲಸೋವಂಥದ್ದು. ನಾನು ಹೇಳಿದ್ನಲ್ಲ, ನಮ್ಮ ರಕ್ಷಿತ ಅಮ್ಮ ನಾನೇ ಮಾಡ್ತೀನಿ ಅಮ್ಮ, ನೀವೇನು ಟೆನ್ಷನ್ ಮಾಡ್ಕೋಬಿಡಿ, ನನಗೆ ಬೇಕಾಗಿರೋದನ್ನ ನಾನೇ ಮಾಡ್ಕೋತೀನಿ ಅಮ್ಮ ಅಂತ ಹೇಳ್ಕೊಂಡು ಮಾಡ್ಕೊತಾ ಇದ್ದಾನೆ. ಸೊ ಯಾವಾಗಲೂ ಇದೇ ರೀತಿ ಇದ್ದರೆ ಚೆಂದ ಇರುತ್ತೆ ಅಲ್ವಾ ಮಕ್ಕಳು, ಅಂದರೆ ಅವ್ರಿಗೇನು ಬೇಕೋ ಅವರವರೇ ಮಾಡ್ಕೊಂಡು ತಿನ್ನೋ ಹಾಗಿದ್ರೆ. ಅಂದರೆ ನಾನು ಜಾಸ್ತಿ ರಕ್ಷಿತನ ಕಿಚನಲ್ಲಿ ಬಿಡ್ತಾ ಇಲ್ಲ, ಇತ್ತೀಚೆಗೆ ಎಲ್ಲ ಗಲೀಜು ಮಾಡಿಬಿಡ್ತಾನೆ ಕಿಚನೆಲ್ಲ. ನನಗೆ ಡಬಲ್ ಡಬಲ್ ಕೆಲಸ ಆಗುತ್ತೆ ಅಂದ್ಕೊಂಡು ಬಿಡಲ್ಲ ಅವನನ್ನು ಜಾಸ್ತಿ. ಸೊ ಓಕೆ, ಈ ರೀತಿ ಕಲಿಸ್ಕೊಂಡಿದ್ದಂಥದ್ದು ಆಯಿತು. ಸೊ ಅವನಿಗೇನು ಎಂತ ಇದು ಕ್ಯಾಬೇಜ್ ಮಂಚೂರಿಗೆ ರೆಡಿ ಮಾಡಿದ್ದಾಯಿತು. ನಾನು ಅಡುಗೆ ಮಾಡಬೇಕಲ್ವ, ಸೊ ಅಡುಗೆ ಅದರಲ್ಲೂ ಹೊಸ ಮಡಿಕೆನಲ್ಲಿ ಏನು ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಎಲ್ಲರೂ ನಿಕಿತಾ ಫಿಶ್ ಕರಿ ಮಾಡಿ, ಫಿಶ್ ಸಾರು ಮಾಡಿ, ಆಮೇಲೆ ಅದು ಮಾಡಿ ಇದು ಮಾಡಿ, ಚಿಕನ್ ಮಾಡಿ ಅಂತ ಎಲ್ಲ ಕೇಳ್ತಾನೆ ಇದ್ರಿ. ಆದರೆ ನನಗೆ ಶುಕ್ರವಾರ ಆಗಿರೋದ್ರಿಂದ ವೆಜ್ ಮಾಡಬೇಕಾಗಿತ್ತು. ಅದಕ್ಕೆ ಏನು ಮಾಡಿದೆ, ಪಾಲಕ್ ಸೊಪ್ಪಿತ್ತು ಮನೆಯಲ್ಲಿ, ಸೊ ಪಾಲಕ್ ಸೊಪ್ಪನ್ನ ಕಟ್ ಮಾಡ್ತಾ ಇದ್ದೀನಿ ಇವಾಗ. ಪಾಲಕ್ ಸೊಪ್ಪು ಏನು ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಸರಿ, ಪಾಲಕ್ ಮಸಪ್ಪು ಮಾಡೋಣ ಅಂತ ಅಂದ್ಕೊಂಡೆ. ಮಸಪ್ಪಲ್ಲಿ ಬರೀ ಪಾಲಕ್ ಸೊಪ್ಪಲ್ಲಿ ಆಗಲ್ಲ, ಸೊ ಲಾಸ್ಟಿಗೆ ಆಮೇಲೆ ಇಲ್ಲ ಅಂತಂದರೆ ಒಂದು ಕೆಲಸ ಮಾಡೋಣ, ದಾಲ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಸೊ ಹೇಗೆ ಬಂತು ದಾಲ್, ಏನು ಎತ್ತ, ಹೇಗೆ ಮಾಡಿದ್ದೀನಿ ನಾನು ಮಡಿಕೆನಲ್ಲಿ ಅನ್ನೋದನ್ನು ತೋರಿಸ್ತೀನಿ. ಅಷ್ಟೊತ್ತಿಗೆ ಫಸ್ಟು ಆ ಕಡೆ ಹೆಸರುಬೇಳೆ, ತೊಗರಿಬೇಳೆ ಮತ್ತು ಈರುಳ್ಳಿ ಎಲ್ಲ ವಿಷಲ್ ಹಾಕ್ಸಿ ಇಟ್ಟಿದ್ದೆ ಕುಕ್ಕರ್ನಲ್ಲಿ ದಾಲ್ ಮಾಡೋಕ್ಕೆ, ಅಂದರೆ ಪಾಲಕ್ ದಾಲ್ ಮಾಡೋಕ್ಕೆ. ಈ ಕಡೆ ಮಂಚೂರಿಗೆ ಎಣ್ಣೆ ಬಿಸಿಗೆ ಇಟ್ಬಿಟ್ಟು, ಸೊ ಮಾಮೂಲಿ ಚಿಕ್ಕ ಚಿಕ್ಕ ಪುಟ್ಟಾಗಿ ಉಂಡೆ ಉಂಡೆ ಹಾಕ್ತಿರ್ತೀನಿ. ನನಗೆ ಈ ಹೂಕೋಸಲ್ಲಿ ಮಾಡೋ ಮಂಚೂರಿಗಿನ್ನ ಈ ಎಲೆಕೋಸಲ್ಲಿ ಮಾಡೋ ಮಂಚೂರಿ ಒಂದು ಸ್ವಲ್ಪ ಇಷ್ಟ ಆಗುತ್ತೆ. ನಾನು ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದೇನೆಂದರೆ ಪಾಲಕ್ ಸೊಪ್ಪಿದೆ ಅಲ್ವಾ, ಪಾಲಕ್ ಸೊಪ್ಪನ್ನ ರುಬ್ಬಿಟ್ಟು ಅದು ಪಾಲಕ್ ಮಂಚೂರಿ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು, ಪಾಲಕ್ ಕ್ಯಾಬೇಜ್ ಮಂಚೂರಿ ಮಾಡೋಣ ಅಂತ. ಆದರೆ ರಕ್ಷಿತ್ ಅಂದ, ಬೇಡ ಅಮ್ಮ ನನಗೆ ಮಾಮೂಲಿ ಪ್ಲೇನಾಗೆ ಮಾಡಿಕೊಡಿ ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ಇನ್ನೇನು ಪಾಲಕ್ ಸೊಪ್ಪು ದಾಲ್ ಮಾಡಿಬಿಡೋಣ ಬಿಡು ಅಂದ್ಕೊಂಡು ಇದು ಮಾಡ್ತಾ ಇದ್ದೀನಿ. ಈ ಕಡೆ ಸೋಮ್ ಬಂದು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಡ್ತಾ ಇದ್ದಾರೆ. ಇನ್ನೇನು ರೆಗ್ಯುಲರಾಗಿ ನಮ್ಮ ಸೋಮ್ ಬಂದ್ರೆ ಪಾತ್ರೆ ಇದ್ದರೆ ಪಾತ್ರೆ ವಾಶ್ ಮಾಡಿಕೊಡ್ತಾರೆ, ಇಲ್ಲಾಂದರೆ ಈರುಳ್ಳಿ ಬೆಳ್ಳುಳ್ಳಿ ಈ ಥರ ಎಲ್ಲ ಸಿಪ್ಪೆ ಬಿಡಿಸ್ಕೊಡೋ ಅಂತ ಕೆಲಸ ಮಾಡಿಕೊಡ್ತಾರೆ. ಇದಿಷ್ಟೇ ಪಾಪ ಅವ್ರ ಕೈಲಿ ಮಾಡೋಕ್ಕಾಗೋವಂಥದ್ದು, ನಂಗೆ ಅಷ್ಟೇ ಸಾಕು ಅಂತಲೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಏನೋ ಒಂದು ಸ್ವಲ್ಪ ಗಂಡಂದಿರು ಒಂದು ಸ್ವಲ್ಪ ಇಷ್ಟಾದ್ರೂ ಹೆಲ್ಪ್ ಮಾಡಿಕೊಂಡ್ರೆ ನಮಗೆ ಎಷ್ಟೋ ಭಾರ ಕಮ್ಮಿ ಆದಂಗೆ ಆಯಿತು. ಅದರಲ್ಲಿ ಇವತ್ತಾರೆ ರಕ್ಷಿತು ಕೂಡ ಅಡುಗೆ ಮಾಡಿಕೊಡ್ಬೇಕಾದ್ರೆ ಹೆಲ್ಪ್ ಮಾಡಿಕೊಡ್ತದೇನೆ. ಆದ್ದರಿಂದ ನಂಗೆ ಜಾಸ್ತಿ ಏನು ಇವತ್ತು ಅಡುಗೆ ಮಾಡೋದ್ರಲ್ಲಿ ಸಂಜೆ ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ಇವಾಗ ಎಣ್ಣೆನಲ್ಲೇದು ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ ಮಂಚೂರಿನ. ಸೊ ನೆಕ್ಸ್ಟ್ ಈ ಕಡೆ ಚಾಪರಲ್ಲೇ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಅದನ್ನು ಚಾಪರಲ್ಲಿ ಬಂದು ಒಂದು ಇಲ್ಲ ಪೇಸ್ಟ್ ಮಾಡಬೇಕು, ಇಲ್ಲ ಅಂತಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ನಾನು ಪೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಚಾಪರಲ್ಲಿ ಸಣ್ಣ ಸಣ್ಣದಾಗಿ ಫುಲ್ಲು ಕಟ್ ಮಾಡೋ ಥರ ಚಾಪ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಈ ರೀತಿಯೂ ಡಿಫ್ರೆಂಟಾಗಿ, ಯಾಕೆ ಅಂದರೆ ನನಗೆ ಒಂದು ದಾಲ್ಗೂ ಕೂಡ ಬೇಕಾಗಿತ್ತು, ಇನ್ನೊಂದು ಮಂಚೂರಿಗೂ ಕೂಡ ಬೇಕಾಗಿತ್ತು. ಆದ್ದರಿಂದ ಈ ರೀತಿ ಮಾಡ್ತಾ ಇದ್ದೀನಿ.
ಇವಾಗ ದಾಲ್ ಮಾಡೋಕ್ಕೆ ಮಡಕೆ ಇಟ್ಟಿದ್ದೀನಿ. ಈ ಕಡೆ ಎಲ್ಲ ರೈಟ್ ಸೈಡ್ ಸ್ಟವ್ ಉರಿತಲ್ಲ, ಸಣ್ಣ ಉರಿ ಇದೆ. ಸೊ ನನಗೆ ಆ್ಯಕ್ಚುಲಿ 3 ಸ್ಟವ್ ಅಲ್ಲ, 4 ಸ್ಟವ್ ಅವಶ್ಯಕತೆ. ನಾನು ಮಾಡೋ ಪಟಪಟ ಅಂತ ಅಡುಗೆಗೆ 4 ಒಲೆ ಇರೋವಂಥ ಸ್ಟವ್ ಬೇಕು. ಆ್ಯಕ್ಚುಲಿ 3 ಸ್ಟವ್ ನನಗೆ ಅದೂ ಸಾಲಲ್ಲ ಆ್ಯಕ್ಚುಲಿ. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅನ್ಕೊತಿದ್ದೆ. ಇದನ್ನು ರಿಪೇರಿಗೆ ತೊಗೊಂಡೋಗ್ಬೇಕು. ಆದರೆ ಇವಾಗ ಸಣ್ಣ ಊರಿನಲ್ಲಿ ಇಟ್ಟಿದ್ದೀನಿ. ಆ ಕಡೆ ಜೋರು ಊರಿನಲ್ಲಿ ಆ ಕಡೆ ಇದನ್ನು ಮಂಚೂರಿನ ಫ್ರೈ ಮಾಡ್ತಿರೋದ್ರಿಂದ ಇಲ್ಲೇ ಸಣ್ಣದಾಗಿರಲಿ, ಯಾಕಂದರೆ ನನಗೆ ಭಯ ಅದೆಲ್ಲಿ ಒಡೆದೋಗ್ಬಿಡುತ್ತೋ. ಅವ್ರು ಹೇಳಿದರು ಫಸ್ಟಿಗೆ ಎಣ್ಣೆ ಹಾಕಿ ಆಮೇಲೆ ನೀವು ಇದ್ರ ಮೇಲಿಡಿ, ಗ್ಯಾಸ್ ಹಚ್ಚಿ, ಇಲ್ಲಾಂತಂದರೆ ಆಮೇಲೆ ಒಲೆ ಮೇಲೆ ಇಡಿ ಅಂತ ಹೇಳಿದರು. ಆಮೇಲೆ ಅದು ಕಾದಾದಮೇಲೆ ಎಣ್ಣೆ ಹಾಕ್ಬಾರ್ದಂತೆ. ಸೊ ಅವರು ಕೂಡ ನನಗೆ ತಗೊಳ್ಳೋರು ಹೇಳಿದರು, ಮೇಡಮ್ ಎಣ್ಣೆ ಹಾಕಿ ಆಮೇಲೆ ಒಲೆ ಮೇಲೆ ಇಡಿ ಮಡಕೆನ ಅಂತ ಹೇಳಿದರು. ಸೊ ಹಂಗೆ ಮಾಡಿ ಅದು ಇಟ್ಟಿದ್ದೀನಿ. ಆ ಸಣ್ಣ ಊರು ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಬಿಸಿ ಆಗ್ತಾ ಇತ್ತು. ನಾನು ಆಗಲೇ ಅದ್ರ ಪಡೆಗೆ ನಿಧಾನಕ್ಕೆ ಆಗ್ತಾರೆ ಅಷ್ಟಕ್ಕೆ ನಾನು ಟೊಮೊಟೊ, ಈರುಳ್ಳಿ, ಪಾಲಕ್ಕು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಕಡೆ ಬಂದು ಮಡಕೆಗೆ ನಾನು ಅದೇ ಜಿಂಜರ್ ಗಾರ್ಲಿಕ್ ಅದನ್ನೇನು ಚಾಪ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇದು ಹಾಕಿದ್ದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಪೇಸ್ಟ್ ಹಾಕೋದಕ್ಕಿಂತ ಇದು ಹಾಕಿದ್ದೇ ತುಂಬ ಚೆನ್ನಾಗಿದ್ದಂಥದ್ದು. ಸೊ ನಾನು ಇವಾಗ ಹೆಂಗೆ ಮಾಡಿ ಆ ಮೆಥಡ್ ಮಾಡಿ ತೋರಿಸ್ದೆ ಅದೇ ರೀತಿ ಪಾಲಕ್ ಸೊಪ್ಪಲ್ಲಿ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನಗೆ ಒಂದು ಗೊತ್ತಾಗಲಿಲ್ಲ ಮಡಕೆನಲ್ಲಿ ಮಾಡಿದ್ದಕ್ಕೆ ಇಷ್ಟು ಚೆನ್ನಾಗಿ ಟೇಸ್ಟ್ ಬಂದಿದೆಯಾ, ಇಲ್ಲ ಅಂತಂದರೆ ಈ ಥರ ಮೆಥಡಲ್ಲಿ ಮಾಡಿ ಚೆನ್ನಾಗಿ ಬಂದಿದೆಯಾ ಅಂತ ಗೊತ್ತಾಗಲಿಲ್ಲ. ಆದರೆ ಸೋಮ್ ಅಂದರು ಇಲ್ಲ ಇಲ್ಲ, ಮಡಕೆಯಲ್ಲಿ ಮಾಡಿರೋದಕ್ಕೇ ಇದು ಇಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬಂದಿರೋದು ಅಂತ ಹೇಳ್ತಾ ಇದ್ರು. ಇವಾಗ ಆಲ್ಮೋಸ್ಟ್ ಮಂಚೂರಿ 2 ರೌಂಡ್ ಹಾಕಿದ್ದೆ ಎಣ್ಣೆಗೆ ಫ್ರೈ ಮಾಡೋಕ್ಕೆ, ಆಯಿತು. ಅದು ನಮ್ಮನೇಲಿ ಇಲ್ಲಿ ಪಕೋಡ ಥರ ಬರುತ್ತೆ, ಮೈದಾ ಹಿಟ್ಟು ಹಾಕಿ ಮಾಡೋದ್ರಿಂದ ಅದು ಸೇಮ್ ಕ್ರಿಸ್ಪಿಯಾಗಿ ಪಕೋಡ ಥರ ಇರುತ್ತೆ. ಬರೀ ಮೈದಾ ಹಿಟ್ಟು ಒಂದೇ ಹಾಕಿರೋದು. ನಾನು ಹೇಳ್ದಂಗೆ ಆವಾಗಲೇ ಕಾರ್ನ್ಫ್ಲೋರ್ ಇದ್ದರೆ ಹಾಕಿ, ಇಲ್ಲದೇ ಇದ್ದರೆ ಪರವಾಗಿಲ್ಲ, ಬೇಕೇ ಬೇಕು ಅಂತಲ್ಲ ಏನಿಲ್ಲ. ಹೆಂಗಿದ್ರೂ ಕ್ರಿಸ್ಪಿಯಾಗಿ ಎಲೆಕೋಸಲ್ಲಿ ಮಾಡೋ ಅಂಥ ಮಂಚೂರಿ ಬಂದೇ ಬರುತ್ತೆ, ಅದರಿಂದ ಜಾಸ್ತಿ ಟೆನ್ಷನ್ ಇಲ್ಲ. ಇವಾಗ ಈ ಮಡಕೆನ ಏನು ಮಾಡಿದೆ, ಇವಾಗ ಈ ಕಡೆಗೆ ಶಿಫ್ಟ್ ಮಾಡಿದೆ. ಶಿಫ್ಟ್ ಮಾಡಿಬಿಟ್ಟು ಫಸ್ಟಿಗೆ ಜೀರಿಗೆ ಹಾಕಿದೆ. ದಾಲ್ ಅಂದಮೇಲೆ ಜೀರಿಗೆ ಮೇಯ್ನ್ ಬೇಕೇ ಬೇಕು. ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಇದನ್ನು ಹಾಕಿ ನೆಕ್ಸ್ಟು ಅದು ಚಾಪ್ ಮಾಡಿದಂಥದ್ದು ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಆಮೇಲೆ ಶುಂಠಿ ಇದೆಲ್ಲನೂ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ದೆ ಅಷ್ಟೇ, ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಹಾಕಿದ್ದೆ ಅಷ್ಟೇ. ಯಾಕೆಂದರೆ ನಾನು ಆಲ್ರೆಡಿ ಬೇಳೆ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಕಿ, ಆದ್ದರಿಂದ ಒಂದು ಸ್ವಲ್ಪ ಮಾತ್ರ ಹಾಕಿದೆ. ಇವಾಗ ನೆಕ್ಸ್ಟು ಸೊಪ್ಪನ್ನ ಹಾಕಿ, ಪಾಲಕ್ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದರಲ್ಲೇನೇ ಮಡಕೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದೊಂದು ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಆಗ್ತಿದ್ದಾಗೇ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, 2-3 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಟೊಮೊಟೊನೂ ಕೂಡ ಹಾಕಿ ಇದಕ್ಕೆ ಹುರಿತೀನಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಚಿಲ್ಲಿ ಪೌಡರ್, ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಅಷ್ಟೇ. ಆಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಿರುಗ್ಬಿಟ್ಟು ಅದನ್ನು ಹಾಗೇ ಲಿಡ್ ಕ್ಲೋಸ್ ಮಾಡಿ ಬಿಡ್ತೀನಿ. ನಾನು ಲಾಸ್ಟ್ ಟೈಮ್ ಹೇಳಿದೆ ತೊಗೊಬೇಕಾದ್ರೆ ಇನ್ನೂ ಅಗ್ಲ ಪಾತ್ರೆ ಮಡಕೆ ಬರುತ್ತೆ, ಅದು ಇನ್ನೂ ಚೆನ್ನಾಗಿರುತ್ತೆ, ಆದರೆ ಅದಕ್ಕೆ ಲಿಡ್ ಬರಲ್ಲ ಅಂತ ಹೇಳಿದರು. ಸೊ ಮಡಕೆ ಅಂದಾಗ ಅದರದೇ ಲಿಡ್ ಇದ್ದರೆ ನೋಡೋಕ್ಕೆ ಒಂಥರ ಚೆಂದ ಅಲ್ವಾ, ಅದಕ್ಕೋಸ್ಕರ. ಮತ್ತು ಇನ್ನೂ ಸ್ವಲ್ಪ ಜನ ವಿವಾಸ ಕೇಳ್ತಾರೆ, ನಿಕಿತ ಎಲ್ಲಿ ನಡೀತಾ ಇರೋವಂಥದ್ದು ಇದು ಎಕ್ಸಿಬಿಷನ್? ಸೊ ಅಡ್ರೆಸ್ ಹೇಳಿ ಅಂತ. ಇದು ಬಂದು HMT ಗ್ರೌಂಡ್, ಅಲ್ಲಿ ಕದಂಬ ಹೋಟೆಲ್ ಇದೆ ಅಲ್ಲಿ. ಸೊ ಅದರ ಆಪೋಸಿಟೆ, ಕದಂಬ ಹೋಟೆಲ್ ಆಪೋಸಿಟೇ ಇದು ನಡೀತಿರೋವಂಥದ್ದು. ಇನ್ನು ಎಷ್ಟು ದಿನ ಇರುತ್ತೆ ಅಂದರೆ ಏಪ್ರಿಲ್ 10 ತಾರೀಕುವರೆಗೂ ಇದು ನಡೆಯುತ್ತೆ ಅಂತ ನನಗೆ ಹೇಳಿದರು. ನಾನು ಆ್ಯಕ್ಚುಲಿ ಇದನ್ನ ಮಡಕೆ ತೊಗೊಂಡ್ನಲ್ಲ, ಅವ್ರ ಹತ್ರನೇ ಕೇಳಿದೆ ಇನ್ನು ಎಷ್ಟು ದಿನ ಇರುತ್ತೆ ಅಂತ. ಅಲ್ಲಿವರೆಗೂ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನಿಮಗೇನಾದರೂ ನಿಮಗೆ ನಿಯರ್ ಬೈ ಅನ್ಸಿದ್ರೆ ನೀವು ಹೋಗ್ಬೋದು. ಅಂದರೆ ಯಾರಿಗೂ ಗೊತ್ತಿಲ್ಲ ಅದು ಎಕ್ಸಿಬಿಷನ್ ನೋಡೇ ಇಲ್ಲ ನೀವು, ಇಲ್ಲ ನಿಮಗೂ ಈ ಥರ ಮಡಕೆ ತೊಗೋಬೇಕು, ಬೇರೆ ಏನೇ ತೊಗೋಬೇಕು ಅಂತಂದರೂ ಹೋಗಿ ನೋಡ್ಬೋದು ನೀವು, ಓಕೆನಾ? ಸೊ ಇವಾಗ ಅದೆಲ್ಲ ಒಂದು ಸ್ವಲ್ಪ ನಾನು ಸಾಂಬಾರು ಪೌಡರ್ ಹಾಕ್ತೆ, ಅಂದರೆ ಮನೆಯದು ನಮ್ಮನೆ ಸಾಂಬಾರು ಪೌಡರ್ ಕೂಡ ಹಾಕ್ತೆ ಒಂದು ಸ್ಪೂನಷ್ಟು ಹಾಕಿ. ಇವಾಗ ತಿರುಬಿಟ್ಟು ಇವಾಗ ದಾಲ್ ಹಾಕ್ತಾಯಿದ್ದೀನಿ. ದಾಲ್ ಅಂದರೆ ಬೇಯಿಸಿರೋವಂಥ ಹೆಸರುಬೇಳೆ, ತೊಗರಿಬೇಳೆ ಮತ್ತು ಈರುಳ್ಳಿ ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಬಿಟ್ಟು ಇವಾಗ ಯಾವ ಕನ್ಸಿಸ್ಟೆನ್ಸಿ ನೀರು ಬೇಕು. ದಾಲ್ ಅಂದರೆ ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಸ್ವಲ್ಪ ಮೀಡಿಯಮ್ ಸ್ಟೇಜಲ್ಲಿ ಇರಬೇಕು. ಆದ್ದರಿಂದ
ಸೊ ಅದೆಲ್ಲ ಹಾಕಿ ಇವಾಗ ಮತ್ತೆ ಈ ಕಡೆ ಆದಂಗಿಟ್ಟೆ ಸೆಂಟ್ರು ಒಲೆ ಮೇಲೆ ಸ್ಟವ್ ಮೇಲೆ ಇದನ್ನಿಟ್ಟಿದ್ದೀನಿ, ರೈಸ್ಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇದನ್ನು ಮಂಚೂರಿ ಒಗ್ಗರಣೆ ಹಾಕ್ಬಿಡೋಣ ಅಂತ. ಎಣ್ಣೆ ಆಲ್ರೆಡಿ ಬಿಸಿಯಾಗಿದ್ದೇ ಇತ್ತಲ್ಲ, ಅದರಲ್ಲಿ ಜಾಸ್ತಿ ಹಾಕಲ್ಲ ನಾನೇನದು, ಎಣ್ಣೆ ಆಲ್ರೆಡಿ ಎಣ್ಣೆನಲ್ಲೇ ಫ್ರೈ ಆಗಿರೋದ್ರಿಂದ ಅದು ಮಂಚೂರಿ ಎಣ್ಣೆ ಜಾಸ್ತಿ ಹಾಕಲ್ಲ. ಒಂದು ಸ್ಪೂನು, ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಅಷ್ಟು ಹಾಕ್ತೀನಿ ಅಷ್ಟೇ. ರಕ್ಷಿತ್ ನಾನೇ ಒಗ್ಗರಣೆ ಮಾಡ್ತೀನಮ್ಮ, ನಾನೇ ಒಗ್ಗರಣೆ ಮಾಡ್ತೀನಮ್ಮ, ಹೆಂಗೆ ಹೆಂಗೆ ಮಾಡ್ಬೇಕು ಹೇಳಿ ಅಂತ ಹೇಳ್ತಿದ್ದ. ಆ್ಯಕ್ಚುಲಿ ಅವನೇ ಮಾಡ್ಕೊಂಡು ಇದು ಮಾಡ್ತಾನೆ. ಇವಾಗ ಒಂದು ಸ್ವಲ್ಪ ಅಭ್ಯಾಸ ತಪ್ಪೋಗ್ಬಿಟ್ಟಿದ್ದಲ್ವಾ ನಮಗೆ ಆಗಲಿ, ಒಂದು ಸ್ವಲ್ಪ ದಿನ ಅಡುಗೆ ಮಾಡೋದು ಅಭ್ಯಾಸ ತಪ್ಪೋಗ್ಬಿಟ್ರೆ ಏನೋ ಒಂಥರ ದಡ್ರಬಿಡ್ರ ಅನ್ನೋ ಥರ ಅನಿಸುತ್ತೆ ಅಡುಗೆ ಮನೆಯಲ್ಲಿ. ಹಾಗೆ ಅವನಿಗೂ ಅದಾಗ್ತಾಯಿತ್ತು. ಈ ಕಡೆ ಸೋಮ್ ಬಂದು ನೋಡಿ ಆ್ಯಸ್ ಯೂಶುವಲ್ ಪಾತ್ರೆ ಎಲ್ಲ ವಾಶ್ ಮಾಡ್ತಾಯಿದ್ದಾರೆ. ನಮ್ಮನೆ ಇವತ್ತು 3 ಜನನೂ ಇದ್ದೀವಿ ಕಿಚನ್ನಲ್ಲಿ, ಕ್ಯಾಮ್ರಾ ಮುಂದೆ ನೋಡಿ ನಮ್ಮ 3 ಜನನೂ ಹೆಂಗೆ ಮಾಡ್ಕೊತಾ ಇದ್ದೀವಿ ಒಬ್ಬೊಬ್ರು ಒಂದೊಂದು ಕೆಲಸ. ನಮ್ಮನೆ ಅಂತಲ್ಲ, ಇನ್ನೂ ಸುಮಾರು ಜನ ಮನೆಯಲ್ಲೂ ಈ ರೀತಿ ಎಲ್ಲರೂ ಇರ್ತೀರಾ. ಸೊ ಒಂಥರ ಖುಷಿ, ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ರೆ, ಒಬ್ಬೊಬ್ರು ಒಂದು ಕೆಲಸ ಮಾಡ್ಕೊತಾಯಿದ್ರೆ ಚಂದ ಅಂತ ಅನಿಸುತ್ತೆ. ಅಚ್ಚುಕಟ್ಟಾಗಿ ಎಲ್ಲರೂ ಮಾಡಿ ಊಟ ಮಾಡೋದು ಅದೆಲ್ಲ ಚೆನ್ನಾಗಿರುತ್ತೆ. ಸೊ ಇವಾಗ ಒಗ್ಗರಣೆಗೆ ಏನು ಮಾಡ್ತಾ ಇರೋದಂದರೆ, ಎಣ್ಣೆ ಹಾಕಿದ್ಮೇಲೆ ಆ ಸೇಮ್ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಹಸಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸಿಕಾಯಿ, ಅದು ಒಗ್ಗರಣೆ ಹಾಕ್ಬಿಟ್ಟು ಫ್ರೈ ಮಾಡೋಕ್ಕೆ ಹಾಕ್ಬಿಟ್ಟು, ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಸೋಯಾ ಸಾಸ್ ಆಮೇಲೆ ಒಂದು ಸ್ವಲ್ಪ ವಿನೆಗರ್ ಆಮೇಲೆ ಸ್ವಲ್ಪ ಜಾಸ್ತಿನೇ ಟೊಮೊಟೊ ಸಾಸ್ ಅದು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಫುಲ್ಲು ಮಿಕ್ಸ್ ಮಾಡೋವಂಥದ್ದು. ಆಮೇಲೆ ಅದೊಂದು ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಈ ಏನು ಮಂಚೂರಿ ಇದು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಿ ಕ್ಯಾಬೇಜ್ ಮಂಚೂರಿ, ಅದನ್ನು ಹಾಕ್ಬಿಟ್ಟು ಫುಲ್ಲು ತಿರುವಂಥದ್ದು. ರಕ್ಷಿತ್ಗೆ ಇದು ತಿರುವಕ್ಕಾಗಲಿಲ್ಲ, ಸರಿ ನಾನೇ ಬರಪ್ಪ ತಿರುತ್ತೀನಿ ಅಂತ ಹೇಳಿಬಿಟ್ಟು ಕೇಳಿದೆ. ಅಮ್ಮ ನನಗೆ ಸಾಸ್ ಜಾಸ್ತಿ ಬೇಕು ಮತ್ತು ಸ್ವಲ್ಪ ಗ್ರೇವಿ ಗ್ರೇವಿ ಥರ ಬೇಕು ಅಂತ ಹೇಳ್ತಾ ಇದ್ದ ಅವನು. ನನ್ನ ಜೊತೆಗೆ ನನಗೆ ಇತ್ತೀಚೆಗೆ ಈ ಮಂಚೂರಿ ಎಲ್ಲ ತಿನ್ನಬೇಕು ಅಂತೆಲ್ಲ ಏನು ಆಸೆ ಆಗಲ್ಲ. ನಾನಂತೂ ಒಂದೋ ಎರಡೋ ಪೀಸಸ್ಸುಮ್ ಟೇಸ್ಟಿಗೆ ಅಂತ ತಿಂದೆ ಅಷ್ಟೇ, ನಾನೇನು ತಿನ್ನಲೇ ಇಲ್ಲ ಅದನ್ನು. ಮತ್ತು ಅಷ್ಟಾಗಿ ನಾನು ಯಾವಾಗಲೂ ಅಷ್ಟೇ, ನನಗೇನು ಅದು ಇಷ್ಟ ಆಗಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಮಶ್ರೂಮ್ ಆಗಿರ್ಬೋದು ಇಲ್ಲ ಅಂತಂದರೆ ಬೇಬಿ ಕಾರ್ನ್ ಆದರೆ ತಿಂತೀನಿ. ಇತ್ತೀಚೆಗೆ ಇದು ಜಾಸ್ತಿ ತಿನ್ನೋಕ್ಕೋಲ್ಲ, ಮೊದಲು ತುಂಬ ಇಷ್ಟ ಇತ್ತು, ಇವಾಗ ಹಾಗೇ ಆಪೋಸಿಟ್ ಆಗ್ಬಿಟ್ಟಿದೆ. ಇವಾಗ ನೋಡಿ ಅದಾದಮೇಲೆ ಸ್ವಲ್ಪ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತು ಅಂತಂದರೆ ಹಾಹಾ, ಬಿಸಿ ಬಿಸಿ ಗೋಬಿ, ಸಾರಿ ಗೋಬಿ ಅನ್ನೋದೇ ಬರುತ್ತೆ, ಮಶ್ರೂಮ್ ಮಂಚ್ ಸೋ ಮಶ್ರೂಮು ಅಲ್ಲ ಸಾರಿ ಕ್ಯಾಬೇಜ್ ಮಂಚೂರಿ ರೆಡಿ ಆಗಿದೆ. ಓಕೆ ಫ್ರೆಂಡ್ಸ್, ಇವಾಗ ರೆಡಿ ಆಯ್ತು. ಪಾಲಕ್ ದಾಲ್ ರೈಸ್ ಮತ್ತೆ ಗೋಬಿ ಗೋಬಿ ಅಲ್ಲ ಸಾರಿ ಕ್ಯಾಬೇಜ್ ಮಂಚೂರಿ ಕೂಡ ರೆಡಿ ಆಗಿದೆ. ಇವಾಗ ಟೈಮ್ ಬಂದು 9:30, ಊಟ ಕೊಟ್ಬಿಡ್ತೀನಿ, ಇದೆ ಆಫ್ ಮಾಡಿದೀನಿ. ಸಕ್ಕತ್ತಾಗಿ ಬಂದಿದೆ ನೋಡಿದೆ, ಸಿಕ್ಕಾವಡೆ ಎಣ್ಣೆ ಆಗಿ ಬಂದಿದೆ. ಸೊ ಮನೆ ಊಟ ಮಾಡ್ಬಿಡ್ತೀನಿ, ಊಟಕ್ಕೆ ಹಾಕೊಡ್ತೀನಿ ಎಲ್ರು. ಫಸ್ಟಿಗೆ ತಿನ್ನಿ ಗೋಬಿ ಮಂಚೂರಿ, ಸಾರಿ ಅಯ್ಯೋ ಕ್ಯಾಬೇಜ್ ಮಂಚೂರಿ ತಿನ್ನಿ ಅಂತ ಹೇಳಿದೆ. ಇವ್ರು ಯಾರು ಬೇಡ ಊಟದ ಜೊತೆಗೇನೆ ತಿಂತೀವಿ ಎಸೈಸ್ ಥರ ಅಂತಂದ್ರು. ಅದನ್ನ ನಿಮ್ಗೆ ಹೆಂಗ್ ಇಷ್ಟನೋ ಹಂಗೆ ಮಾಡ್ಕೊಡ್ರಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಇವಾಗ ಊಟಕ್ಕೆ ಹಾಕೊಟ್ಬಿಡ್ತೀನಿ ಎಲ್ರು. ನನಗೆ ಸಾಕು ಸ್ವಲ್ಪ ಸ್ವಲ್ಪ ಜಾಸ್ತಿ, ನನ್ಗೆ ಈ ತಟ್ಟೆ ಸಾಕು. ಪ್ಲೀಸ್ ಸ್ವಲ್ಪ ಸಾಕು, ನಾನು ಅದಕ್ಕೆ ಮುದ್ದೆ ಮಾಡ್ಲಿಲ್ಲ, ಮುದ್ದೆ ಮಾಡೋಣ ಅಂತ ಅನ್ಕೊಂಡೆ. ಸ್ವಲ್ಪ ಇರ್ಬೇಕಷ್ಟೆ. ರಕ್ಷಿ ನಿಂಗೆ ಅಲ್ಲ ಸಾಕಪ್ಪ ಸಾಕು. ಓ ಅತ್ತಿದ್ಯ ಪಾಪ. ಬೇರೆ ಪ್ಲೇಟಿಗೆ ಹಾಕೊಂತೀಯ ಹಿಂಗೆ? ಇದಕ್ಕೆ ನಾನು ಅದು ಬೇರೆ ಆಗಿ ಹಾಕೊಂತೀನಿ. ಇಲ್ಲ ಬೆಳಿಗ್ಗೆ ಚೆನ್ನಾಗಿದೆ ಅದು. ಅದೊಂದು ಬಟ್ಟೆಗೆ ಹಾಕೊಡ್ತೀನಿ ಇರು. ಪಪ್ಪು ತರನೇ, ಪಪ್ಪು ಟೇಸ್ಟ್ ಪಪ್ಪು ತರನೇ ಇರುತ್ತೆ ಸೇಮ್.
ಪಾಲಕ್ ದಾಲ್ ಪಪ್ಪು ಮತ್ತೆ ಏನ ಪಾಲಕ್ ಮೊಸಪ್ಪು ಎಲ್ಲಾ ತರನು ಆಗೋಯ್ತದೆ. ತುಪ್ಪ ಹಾಕ್ತೀನಿ, ತುಪ್ಪ ಚೆನ್ನಾಗಿ ತುಪ್ಪ ಚೆನ್ನಾಗಿದೆ. ಇಲ್ಲ ಇದಕ್ಕೆ ರೈತ ಬರ್ತದೆ ಗೊತ್ತಾ, ಆಂಧ್ರ ಸ್ಟೈಲ್ ಫುಡ್ ಅಲ್ಲಿ ಕೊಡ್ತಾರೆ ಗೊತ್ತಾ. ಎಂತ ರಕ್ಷಿತ್ ಮಾಡಿರೋದಲ್ವಾ ಅದಕ್ಕೆ ಚೆನ್ನಾಗಿರುತ್ತೆ. ನೀವು ಮಾಡಿರೋದು ಚೆನ್ನಾಗಿರುತ್ತೆ, ಬಟ್ ಆಗ್ಲೇ ಕೈಪಲ್ಲ ಚೆನ್ನಾಗಿರಲ್ಲ. ಆಗ್ಲೇ ಕೈಪಲ್ಲ ನೋಡಿ, ಪಪ್ಪು ದಾಲ್ ಮೊಸಪ್ ಎಲ್ಲ ಮತ್ತೆ ಮಂಚೂರಿ ಎಲ್ಲ ರೆಡಿ ಆಗಿದೆ. ಇವಾಗ ಊಟ ಮಾಡ್ತಾರೆ, ನಾನು ಊಟ ಮಾಡ್ಬೇಕು. ಅದೇ ಸ್ವಲ್ಪ ಸುಸ್ತಾಗ್ತಾ ಇದೆ, ಅದು ಸೆಕೆಗೆಲ್ಲ ಸ್ಟಾರ್ಟ್ ಆಯ್ತಲ್ಲ, ಬಿಸಿ ಬಿಸಿ ಗಾಳಿಗೆ ಸೆಕೆ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ನಾನು ಆಮೇಲೆ ಊಟ ಮಾಡ್ತೀನಿ, ಇವಾಗ ಸದ್ಯಕ್ಕೆ ಆಗಲ್ಲ ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ರೆಸಿಪಿ ಜೊತೆಗೆ. ಓಕೆ, ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಒಂದು ರೆಸಿಪಿ ಜೊತೆಗೆ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸ್ವಲ್ಪ ಆದರೂ ಇಷ್ಟ ಆದರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ, ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಹೋಟೆಲ್ ಮೇಲೆ ನಿಮ್ಗೆ ಸೋ